ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನನ್ನ ಚಿಕ್ಕೋನು ಯಾವ ಬಡವರ್ಗ ಅನುಕೂಲ ಆಗಿದೆಯಾ, ಮಧ್ಯಮ ವರ್ಗದ ಜನಕ್ಕಾಗಿದೆಯಾ, ಕಾರ್ಮಿಕರಿಗಾಗಿದೆಯಾ, ರೈತರಿಗಾಗಿದೆಯಾ, ಮತ್ತು ಪ್ರತಿನಿತ್ಯ ನನ್ನ ಸಹೋದರಿರು ತಾಯಿಂದಿರು ಏನು ಗ್ಯಾಸ್ ಮೇಲೆ 5 ವರ್ಷದಿಂದ ಎಷ್ಟು ಬಚ್ಚಾಗಿದೆ, ಜಿ ಎಸ್ ಟಿ ಬಂದಮೇಲೆ ಯಾರಿಗೆ ಅನುಕೂಲ ಆಗಿದೆ, ಡಿಮಾಂಟೇಷನ್ನಿಂದ ಎಷ್ಟು ತೊಂದರೆ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಸುಮಾರು 350,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಸಹಾಯ ಮಾಡ್ತಾರೆ, ಅವ್ರಿಗೆ ಸಾಲ ಇದು ಮಾಡ್ಕೊಂಡಿರ್ತಕ್ಕಂಥದ್ದು ಇದನ್ನು ಮನ್ನಾ ಮಾಡಿದ್ದಾರೆ. ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ರೈತರನ್ನು ಪಾಪ ಮಾಡಿದ್ದಾರೆ. ಈ ಇನ್ನು ಬಡ ಜನತೆ ಇರ್ತಕ್ಕಂಥ, ಇದು ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಏನು ಬಡ ಕುಟುಂಬ ಇದೆ. ಈ ಬಿಜೆಪಿ ಸರ್ಕಾರ ಇನ್ನ 20 ವರ್ಷ ಇದ್ದು ಇದೇ ರೀತಿ ನೀಡ್ತಾರೆ. ಇವತ್ತು ಅವ್ರು ಯಾವುದೇ ಕಾರಣದ ಇದ್ದಕ್ಕಾಗಲ್ಲ, 15 ಲಕ್ಷ ರೂಪಾಯಿ ಒಂದು ಅಕೌಂಟ್ ಕಾಕ್ತೀವಿ ಅಂತ. ಸರ್, ಸಾಲ ಮನ್ನಾ ಏನು ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಅದು ಕೇವಲ ಈ ಚುನಾವಣೆಗೆ ಟೊಳ್ಳು ಭರವಸೆ ಅಷ್ಟೇ, ಚುನಾವಣೆ ಆದ್ಮೇಲೆ ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಬೇಕು. ಖಂಡಿತ ಇಲ್ಲ, ಈಗಾಗಲೇ 12 ಲಕ್ಷಕ್ಕಿಂತ ಹೆಚ್ಚಿನ ಜನಕ್ಕೆ ಆಗಿದೆ. ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಗ ಸಹ 8,500 ಕೋಟಿ ಏನು ಮಾಡಿದ್ರು ಅದನ್ನು ಕಾರ್ಯಗತ ಆಗಿದೆ. ಹಂತವಾಗಿ ಇದನ್ನ ಆಯ್ತಾ ಇದೆ. ಈಗ ಚುನಾವಣೆ ಇರೋದ್ರಿಂದ ಈ 3 ತಿಂಗಳು ಚುನಾವಣೆ ಪ್ರಕ್ರಿಯೆ ಇರೋದ್ರಿಂದ ಬಹುಶಃ May 26 ವರೆಗೂ ಅದಾಗೋದಿಲ್ಲ. May 26 ಆದಮೇಲೆ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ಸರ್ಕಾರ ಮಾಡಿತ್ತು? ಈಗ ಅವರೆಲ್ಲ 8%, 10% ಬಡ್ಡಿಗೆ ತಾಂಡಿದ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಕ್ಷೇತ್ರದಲ್ಲೇ ಒಂದು ಕಾರ್ಯಕ್ರಮ ಮಾಡಿ 106 ಜನಕ್ಕೆ ಈಗಾಗಲೇ ಇದು ಮಾಡಿಸಿದ್ರು. ಚುನಾವಣೆ ಆದಮೇಲೆ ಇಲ್ಲಿ ಏನಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಅದೇ ಥರ ಬೆಂಗಳೂರಿನ ಎಲ್ಲ ಇದರಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಒಂದು ಒಂದೊಂದು ಕ್ಷೇತ್ರದಲ್ಲಿ 1,000, 1.5 ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 900ಕ್ಕಿಂತ ಹೆಚ್ಚು ಮನೆಗಳು ಕೆಲಸ ನಡೀತಾ ಇದೆ. ಆ ಬಡವರ ಮನೆಗಳು ಹಿಂದೆ ಯಾಕೆ ಆಗಿರಲ್ಲ ಇವೆಲ್ಲ? ನಾವೆಲ್ಲ ಒಂದು ರೈತ ಕುಟುಂಬದಿಂದ ಯಾರು ಬಂದರು, ಜನರ ಮತ ಯಾರಿರ್ತಾರೆ ಅವ್ರು ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ಅದರಿಂದ 7 ಕ್ಷೇತ್ರದಲ್ಲಿ ನಮಗೆ ಲೀಡ್ ಬರ್ತದೆ. ಮಲ್ಲೇಶ್ವರಂನಲ್ಲೂ ಒಂದು ಒಳ್ಳೆಯ ಊಟನೂ ಸಹ ಬರ್ತದೆ. ಎಲ್ಲದರಲ್ಲೂ ಅನುಮಾನವೇ ಇಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಿಮ್ಮ ಅದರಲ್ಲಿ ಮಹಾಲಕ್ಷ್ಮಣ ಕ್ಷೇತ್ರದ ಶಾಸಕರು ಮತ್ತು ಸಮಗ್ರ ಜೆ ಡಿ ಎಸ್ ಕಾರ್ಯಕರ್ತರು ನಾಳೆ ಬಲನ ನಮ್ಮ ನೀವು ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಘಟಿತರಾಗಿದ್ದೀರಾ ಮತ್ತು ಏನೇನು ಸಂಘಟನಾ ಕ್ರಮಗಳನ್ನ ಕೈಗೊಂಡಿದೆ? ಕ್ಷೇತ್ರದಲ್ಲಿ 100 ಭಾಗ ಈ ಸರಿ ಕೃಷ್ಣಬೈರೇಗೌಡರಿಗೆ ಲೀಡ್ ಕೊಡ್ತೇವೆ. ಕಾರಣ ಈ ಭಾಗದಲ್ಲಿ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ವಿಧವಾ ವಯಸ್ಕರಿಂದ ಹಿಡಿದು ಹೆಣ್ಮಕ್ಳಿಗೆ ಹೆರಿಗೆ ಆಸ್ಪತ್ರೆಗಳು ಮಾಡಿದ್ದಾರೆ, ಯುವಕರಿಗೆ ವಿದ್ಯಾಭ್ಯಾಸ ಸಹಾಯ ಮಾಡಿದ್ದಾರೆ, ಮಧ್ಯಮದವರ್ಗದವ್ರಿಗೆ ಮನೆ ಕಟ್ಟುವಂಥ 1,000 ದಿನದವ್ರು ಮನೆ ಬಡವರು ಮನೆ ಕಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಇವನ್ನೆಲ್ಲವನ್ನು ಕೇಳಿ ಮತವನ್ನು ಕೇಳಕ್ಕೆ ಧೈರ್ಯವಾಗಿ ಧೈರ್ಯ ಇದೆ. ಈ ಸರಿ ಕಾಂಗ್ರೆಸ್ನವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಆದ ಕಾರಣ ನಮಗೆಲ್ಲೋ ಒಂದು ಕಡೆ 37 ಸೀಟ್ ಗೆದ್ದು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವ್ರನ್ನ ತಿಳಿಸುವಂಥ ಅವಕಾಶ ಸಿಕ್ಕಿದೆ. ಇದು ಖಂಡಿತವಾಗಲೂ ಒಂದು ಈ ಭಾಗದಲ್ಲಿ ಲೀಡ್ ಕೊಡ್ತೇವೆ. ಹೆಂಗಿದೆ ಪ್ರತಿಕ್ರಿಯೆ ಇದು ಒಳಗೆ? ಎಲ್ಲ ಕಡೆಯೂ ನಾವು ಗೆದ್ದಾಗಿಲ್ದಿದ್ದು ಎಲ್ಲ ಕಡೆ ಲೀಡ್ ಆಗ್ತದೆ. ಆದರೂ ಅವರು BJP ನವರು ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಭಾಗದಲ್ಲಿ ಒಂದು 25,000 ಲೀಡ್ ಕೊಡ್ತೀವಿ ಅಂತ ನಮ್ಮ ಭಾವನೆ ಇದೆ. ಈ ಕೆಲಸ
ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ರಿ ಲೋಕಸಭಾ ಚುನಾವಣೆಗೆ? ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ವಾರ್ಡ್ ಅಧ್ಯಕ್ಷ ಸೇರಿ ನಮ್ಮ ಡಿಪ್ಟಿ ಮೇಯರ್ ನಮ್ಮ ಗೋಕರ್ಣ ಎಲ್ಲ ಸೇರಿ ಎಲ್ಲ Thank you.
ನಿಮ್ಮ ಚಾನಲ್. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ